ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸೌಹಾರ್ದತೆಯನ್ನು ಕೆಡಿಸುವತಕ್ಕಂತಹ ವಿಚಾರಗಳು ನಿರಂತರವಾಗಿ ನಡೆಯುತ್ತಾ ಇದೆ. ಇದಕ್ಕೆ ಬಹಳಷ್ಟು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ, ನಾವು ಮೌನ ಸಮ್ಮತಿಯನ್ನು ನೋಡ್ತಾ ಇದ್ದೇವೆ. ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅಶಾಂತಿಗೆ ತೂರುವಂತಹ ಬಜರಂಗ ದಳ ಆಗಿರಲಿ, ಬಿಜೆಪಿ ಆಗಿರಲಿ, ಯಾವುದೇ ಪಕ್ಷವಾಗಿರಲಿ, ನಿಮ್ಮನ್ನು ಇನ್ನು ಮುಂದಕ್ಕೆ ಈ ಶಾಂತಿಯನ್ನು ಕದಡಲಿಕ್ಕೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಿಡೋದಿಲ್ಲ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಇಲ್ಲಿನ ಹಿಂದೂ ಸಹೋದರರು ಸಹೋದರಿಯರು ಅರ್ಥ ಮಾಡಿಕೊಳ್ಳಬೇಕು, ಬಿಜೆಪಿ ಹೇಳುವಂತಹ ಒಂದು ಪಕ್ಷ ಇವರು ಯಾವ ರೀತಿಯ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಹಿಂದುತ್ವಕ್ಕೆ ಎರಡು ಅರ್ಥವಿದೆ. ಒಂದು ಹಿಂದುತ್ವ ಏನು ಅಂತ ಹೇಳಿದರೆ, ಅದು RSS ಕಪೋಲ ಕಲ್ಪಿತವಾದಂತಹ ಹಿಂದುತ್ವ, ಅದು ಬಹಳ ಮಾರಕ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಬಹಳ ಮಾರಕವಾದಂತಹ ಹಿಂದುತ್ವ. ಇನ್ನೊಂದು ಹಿಂದುತ್ವ ಅಂತ ಹೇಳಿದರೆ, ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿಕೊಂಡು ತಾನು ಪ್ರತಿಪಾದಿಸುವಂತಹ ಧರ್ಮದ ದೇವರುಗಳನ್ನು ಭಕ್ತಿಪೂರ್ವಕವಾಗಿ ಆರಾಧನೆ ಮಾಡಿಕೊಂಡು ಆ ಧರ್ಮಾನುಸಾರವಾಗಿ ಬದುಕುವಂತಹ ಆ ಒಂದು ಹಿಂದೂ ಧರ್ಮ ಇದೆಯಲ್ಲ, ಅದು ಉತ್ತಮವಾದಂಥ ಧರ್ಮ. ಈ ಒಂದು ಹಿಂದುತ್ವದಿಂದ ಯಾವುದೇ ಸಮಾಜಕ್ಕೂ ಅನ್ಯಾಯವಾಗುವುದಿಲ್ಲ, ಅಂತಹ ಒಂದು ಹಿಂದುತ್ವ ನಮಗೆ ಬಹಳ ಅನುಕೂಲವಾದಂಥ ಹಿಂದುತ್ವ. ಈ ಹಿಂದುತ್ವದಿಂದ ಯಾವುದೇ ಸಮಾಜಕ್ಕೂ ಮಾರಕವಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿರುವಂತಹ ಬಂಟ ಸಮುದಾಯದ ಬಿಲ್ಲವ ಸಮುದಾಯದ ಯುವಕರು ಅರ್ಥ ಮಾಡಿಕೊಳ್ಬೇಕು, ನಿಮ್ಮನ್ನು RSS ಕಪೋಲ ಕಲ್ಪಿತವಾದಂಥ RSS ಏನಿದೆ, ಅವರು ಸೃಷ್ಟಿ ಮಾಡಿದಂಥ ಹಿಂದುತ್ವದ ಮುಖಾಂತರ ನಿಮ್ಮನ್ನು ಜೈಲಿಗೆ ಕಾಡುವಂಥದ್ದು, ಜೈಲಿಗೆಟ್ಟುವಂಥದ್ದು, ಹಿಂದುತ್ವದ ಹೆಸರಲ್ಲಿ ನಿಮ್ಮನ್ನು ಬಲಿಪಶು ಮಾಡುವಂಥದ್ದು ನಿರಂತರವಾಗಿ ಕಾಣ್ತಾ ಇದೆ. ಆ ಕಾರಣಕ್ಕಾಗಿ ನೀವು ಅರ್ಥ ಮಾಡಿಕೊಂಡು ಆ ಹಿಂದುತ್ವದಿಂದ ಹೊರಗಡೆ ಬಂದು ಎರಡನೇ ಹಿಂದುತ್ವಕ್ಕೆ ನೀವು ಬಂದು ಸೇರಬೇಕು. ಹಾಗಾದರೆ ಮಾತ್ರ ನಿಮ್ಮ ಶುದ್ಧವಾದಂಥ ಜೀವನವನ್ನು ನಿಮಗೆ ಮಾಡಲಿಕ್ಕೆ ಸಾಧ್ಯ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಆತಂಕಕಾರಿ ವಿಚಾರಗಳು ನಡೀತಾ ಇದೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಪ್ರಸ್ತಾಪಿಸಿದಂತೆ ಮಳ್ಳಳಿ ಮಸೀದಿಯ ಬಗ್ಗೆ ವಿಚಾರಗಳನ್ನು ಇಲ್ಲಿ ಮಂಡನೆ ಮಾಡಿದ್ದಾರೆ. ಆ ದಿವಸ ಇಲ್ಲಿರುವಂತಹ ಒಬ್ಬ ರೌಡಿಸಂ ಬಿಲ್ಡಲ್ಲಿರುವಂಥ ಶರಣ್ ಪಂಪುಲ್ ಎಂಬ ಒಬ್ಬ ಕಠೋರ ವ್ಯಕ್ತಿ ಆ ಒಂದು ಮಳ್ಳಳಿ ಮಸೀದಿಗೆ ಪ್ರವೇಶ ಮಾಡಿ ಅಲ್ಲಿನ ಜಿಲ್ಲಾಧಿಕಾರಿಗಳನ್ನು ಸೇರಿಸಿಕೊಂಡು ಅಥವಾ ಇಲ್ಲಿನ ತಹಸೀಲ್ದಾರನ್ನು ಸೇರಿಸಿಕೊಂಡು ಅದರ ಪತ್ರಗಳನ್ನು ಅದರ ಡಾಕ್ಯುಮೆಂಟ್ಗಳನ್ನು ನೋಡಿ ಪರಿಶೀಲನೆ ಮಾಡಲಿಕ್ಕೆ ಈ ಒಂದು ರೌಡಿಸಂ ಇರುವಂಥ ಈ ಪಂಪಲ್ಲಿದ್ದಾನಲ್ಲ, ಇವನು ಆ ದಿವಸ ಹೊರಡು ಅಲ್ಲಿಗೆ ಆ ಮಸೀದಿ ಕಾಲಿಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದೇ ಒಂದು SDPI ಕಾರ್ಯಕರ್ತರು ಇರಲಿಲ್ಲ. ಒಂದು ವೇಳೆ ಆ ಸಂದರ್ಭದಲ್ಲಿ SDPI ಕಾರ್ಯಕರ್ತರು ಒಂದಲ್ಲಿ ಇರ್ತಿದ್ರೆ ಅಲ್ಲಿಂದ ಅವನು ಸರಸಾಗಾಟಾಗಿ ಹಿಂದೆ ಹೋಗ್ತಿರಲಿಲ್ಲ ಎಂಬುದನ್ನು ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶರಣ್ ಪಂಪುವೆಲ್ ಅರ್ಥ ಮಾಡಿಕೊಳ್ಬೇಕು, ನಿನ್ನ ಕೆಲಸ ಏನೆಂದು ಅಷ್ಟು ಮಾತ್ರ ನೀನು ಮಾಡಿಕೊಂಡು ಇಲ್ಲಿ ಬದುಕಬೇಕು. ಎಲ್ಲಿಯಾದರೂ ಮುಸ್ಲಿಂ ಸಮುದಾಯದ ಮೇಲೆ, ಮುಸ್ಲಿಂ ಧಾರ್ಮಿಕ ಕೇಂದ್ರದ ಮೇಲೆ ಅಥವಾ ಕ್ರಿಶ್ಚನ್ ಸಮುದಾಯದ ಆ ಆರಾಧನೆಯ ಮೇಲೆ ನೀನೇನಾದರೂ ಅಟ್ಯಾಕ್ ಮಾಡಲಿಕ್ಕೆ ಬಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಮಸೀದಿಗೆ ಈ ವಿಚಾರಕ್ಕಾಗಿ ಕಾಲಿಟ್ಟರೆ ನಿನ್ನನ್ನು ಅಲ್ಲಿಂದ ಹಿಂದೆ ತರಲಿಕ್ಕೆ ನಾವು ಬಿಡೋದಿಲ್ಲ ಎಂಬ ಘಂಟಾಘೋಷವಾಗಿ ಈ ಸಮಾಜದ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ನಾವು ಅರ್ಥ ಮಾಡಿಕೊಳ್ಬೇಕು. ಈಗಾಗಲೇ ನಮ್ಮ ನಾಯಕರು ಹೇಳಿದರು, ಇಷ್ಟರವರೆಗೆ ನಾವು ಅಲಂಕರಿಸಿಕೊಂಡು ಬಂದಂಥ ಎಲ್ಲ ಪಕ್ಷಗಳನ್ನು ನಾವು ಇತಿಹಾಸಗಳನ್ನು ನಾವು ನೋಡಿದ್ದೀವಿ. ಇನ್ನು ಆದರೂ ಕೂಡ ಅದನ್ನೆಲ್ಲ ಬಿಟ್ಟುಕೊಂಡು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ನೀವು ಬನ್ನಿ. ಇಲ್ಲಿ ಶಾಂತಿಯ ಒಂದು ಸಮಾಜವನ್ನು ನಾವು ನಿರ್ಮಿಸೋಣ, ಸೌಹಾರ್ದಯುತವಾದಂಥ ಒಂದು ಸಮಾಜವನ್ನು ನಿರ್ಮಿಸೋಣ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇಲ್ಲಿ ನಕಾಬ್ನ ಹಿಜಾಬ್ನ ಇಶ್ಯೂ ಬಂದಾಗ ಅದು SDPI ಅವರು ಇಶ್ಯೂ ಮಾಡಿದ್ರು ಅಂತ ಹೇಳ್ತೇವೆ. ನಾನು ಘಂಟಾಘೋಷವಾಗಿ ಹೇಳ್ತೇನೆ, ಇಲ್ಲಿರುವಂತಹ ಒಂದು ವಿದ್ಯಾರ್ಥಿಗೆ, ಯಾವುದೇ ಒಂದು ವಿದ್ಯಾರ್ಥಿಗೆ ಇಲ್ಲಿ ಅನ್ಯಾಯ ಆಯಿತು ಅಂತಾದರೆ ಅಥವಾ ಇನ್ನಿತರ ಧರ್ಮದ ಯಾವುದೇ ವ್ಯಕ್ತಿಗಳಿಗೆ ಇಲ್ಲಿ ಅನ್ಯಾಯ, ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದರೂ ಕೂಡ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂಚೂಣಿಯಲ್ಲಿ ನಿಂತುಕೊಂಡು ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡ್ತೇವೆ, ಅದರಲ್ಲಿ ಯಾವುದೇ ಅಳುಕಿಲ್ಲ, ಹಿಂಜರಿಕೆ ಇಲ್ಲ ಎಂಬ ಒಂದು ವಿಚಾರವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ ಇವತ್ತು ಈ ಒಂದು ಜನಸಾಗರವನ್ನು ನೋಡುವಾಗ ಹೃದಯ ತುಂಬಿ ಬರ್ತಾ ಇದೆ. ನಾವು ಈಗಾಗಲೇ ರಿಯಾಸ್ ಪರಂಗಿಬೇಟೆ ಅವರು ಹೇಳಿದಂತೆ ಆರಂಭದ ಕಾಲಘಟ್ಟಗಳಲ್ಲಿ ನಾವು ಕಣ್ಣೀರು ಸುರಿಸ್ತಾ ಇದ್ದೇವೆ, ನಮ್ಮನ್ನು ಹೇಳಿಸ್ತಾ ಇದ್ರು, ನಮ್ಮನ್ನು ಪ್ರದೇಶದಿಂದ ಹೊರಗೆ ಹೋಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ನಾವು ದೃಢವಾಗಿ ನಿಂತ ಕಾರಣಕ್ಕಾಗಿ ಇವತ್ತು ಮೈದಾನದಲ್ಲಿ ತುಂಬಿ ತುಳುಕಲಿಕ್ಕೆ ಸಾಧ್ಯವಾಗ್ತಾ ಇದೆ. ಬಹುಶಃ ಬರುವ ವರ್ಷಗಳಲ್ಲಿ ಇದಕ್ಕಿಂತಲೂ ದುಪ್ಪಟ್ಟು ಜನ ಇದೇ ಮೈದಾನದಲ್ಲಿ ಸೇರಲಿಕ್ಕೆ ಇದೆ ಎಂಬುದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿನ ನನ್ನ ಮಾತನ್ನು ಆಲಿಸಿರ್ತಕ್ಕಂಥ ಈ ನಾಡಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ನೀವು ಅರ್ಥ ಮಾಡಿಕೊಳ್ಬೇಕು, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಭಯೋತ್ಪಾದಕ ಪಕ್ಷ ಅಲ್ಲ, ಇದು ಭಯೋತ್ಪಾದಕರನ್ನು ನಿಗ್ರಹಿಸುವ ಪಕ್ಷ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡು ಈ ಪಕ್ಷಕ್ಕೆ ನೀವು ಬರಬೇಕು. ಬಹಳಷ್ಟು ಜನ ಮಾತಾಡಲಿಕ್ಕೆ ಇರುವುದರಿಂದ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಜೈ.